ಅದು ಸಿನಿಮಾ ಅನ್ನೋದು ಒಂದು ಕಲೆ, ಆ ಕಲೆಗೆ ಜಾತಿ ಇಲ್ಲ, ಏನೂ ಇಲ್ಲ. ಸೊ ಅದನ್ನ ಸಿನಿಮಾನ ನೀವು ಹಾಗೆ ತಗೋಬೇಕು, ಜಾತಿ ಇಲ್ಲ. ಸಿನಿಮಾ ಆರ್ಟ್ ಅಂದ್ಮೇಲೆ ಆರ್ಟ್ ಫಾರ್ಮ್ಗೆ ಯಾವುದು ಜಾತಿ ಇರಲ್ಲ. ಸೊ ಸಿನಿಮಾನ ನೀವು ಯಾವಾಗ ಅದಕ್ಕೆ ಜಾತಿ ತರ್ತೀರ, ಆ ಕಲೆಗೆ ನೀವು ಮಾಡ್ತಾ ಇರೋದು ಅದೊಂದು ವಿಷಯಕ್ಕೆ ನಂಗೆ ಗೊತ್ತಿಲ್ಲ ಅದ್ರ ಹೇಗೆ ಹೇಳೋದು ಅಂತ. ಬಟ್ ಆರ್ಟ್ ಫಾರ್ಮ್ಗೆ ಯಾವುದು ಜಾತಿ ಮತ ಏನೂ ಇಲ್ಲ. ಸೊ ಅದಕ್ಕೆ ನೀವು ಅದು ಜಾತಿ ಮತ ಸೇರಿಸದೆ ಒಂದ್ ಸಿನಿಮಾ ನೋಡಿ ಅಂತ. ವೆರಿ ನೈಸ್. ಅದೇ ಕಾರಣಕ್ಕೆ ನಾನು ನಿಮ್ಮನ್ನ ಕೇಳಿದ್ದು, ನಿಮಗೆ ಎಷ್ಟು ಗೊತ್ತು, ಒಂದು ಆರೋಪ ರಿಷಬ್ ಶೆಟ್ಟಿ ಮೇಲೆ ಆರೋಪ ಅನ್ನೋದಕ್ಕಿಂತ ಈ ತರದ ವಿಮರ್ಶೆಗಳನ್ನ ಮಾಡಿದ್ರು. ಅವರ ಗ್ಯಾಂಗ್ ಅವ್ರನ್ನೇ ಸೇರಿಸ್ಕೊಳ್ತಾರೆ, ಅವ್ರ ಕಡೆ ಅವ್ರನ್ನೇ ಸೇರಿಸ್ಕೊಳ್ತಾರೆ, ಸಿನಿಮಾ ಮಾಡ್ತಾರೆ. ಬಟ್ ಸಪ್ತಮಿಗೌಡ ಅವ್ರ ಗ್ಯಾಂಗ್ ಅಲ್ಲ, ಆದ್ರೂ ಅವರಿಗೆ ಒಂದು ಉತ್ತಮವಾದಂತಹ ಪಾತ್ರ ಕೊಟ್ಟು ಇವತ್ತು ಜನ ನೋಡಿ ಇಷ್ಟಪಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ನಿಮ್ಮ ಆಯ್ಕೆ ಪ್ರಕ್ರಿಯೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವನ್ನೂ ನಾನು ಕೇಳಿದ್ದು. ಅಂದ್ರೆ ರಿಷಬ್ ಸರ್ ಹೇಳಿದ್ರು ತುಂಬಾ ಇಂಟರ್ವ್ಯೂಸ್ ಅಲ್ಲಿ, ಅವರು ನಾಟಕ ಮಾಡ್ಕೊಂಡು ಬಂದಿರೋದು, ಅವ್ರು ಬಂದಿರೋ ಇಂಡಸ್ಟ್ರಿ ಅವರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ. ಸೊ ನೀವು ಥಿಯೇಟರ್ ಅಲ್ಲಿ ಒಂದು ತಂಡ ಕಟ್ಕೊಂತೀರ, ಆ ತಂಡದ ಮುಖಾಂತರನೇ ನೀವು ಪ್ರತಿ ಒಂದು ಸಿನಿಮಾ ಮಾಡೋದು. ಬಟ್ ಹಾಗಂತ ರಿಷಬ್ ಸರ್ ಅವ್ರದೇ ಒಂದ್ ತಂಡ ಅಂತ, ನಮ್ ಸೆಟ್ ಅಲ್ಲಿ ಇವಾಗ ನಮ್ಮ ಆರ್ಟ್ ಡೈರೆಕ್ಟರ್ ಧರಣಿ ಗಂಗೆಪುತ್ರ ಅಂತ, ಅವ್ರು ಮಂಡ್ಯ ಅವರು ನಮ್ಮ ಆರ್ಟ್ ಡೈರೆಕ್ಟರ್. ಇವರು ನಮ್ ಡಿ ಒ ಪಿ ಅರವಿಂದ್ ಕಶ್ಯಪ್. ಸೊ ನಿಮ್ಗೆ ಏನಾಗ್ತಾ ಇದೆ ಅಂದ್ರೆ, ಜನಕ್ಕೆ ನಾವ್ ಸ್ಕ್ರೀನ್ ಮೇಲೆ ಕಾಣಿಸೋ ಹೆಸರು ಬಂದು ಟ್ಯಾಗ್ ಲೈನ್ ಸರ್ ನೇಮ್ ಶೆಟ್ಟಿ ಅಂತ ಕಾಣಿಸುತ್ತೆ. ಬಟ್ ಅದ್ರ ಹಿಂದೆನೂ ಸಾಕಷ್ಟು ಜನ, ಸಾಕಷ್ಟು ಬೇರೆ ವರ್ಗದವರು ಕೆಲಸ ಮಾಡಿದ್ದಾರೆ. ಸೊ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಟ್ ಇವಾಗ ನಾನೇನು ಕಾಂತಾರ ಅನ್ನೋ ತಂಡದಲ್ಲಿ ಇವಾಗ ನಂದು ಸಪ್ತಮಿ ಗೌಡ ಅಂತ ಬಂದಿದೆ. ಎಲ್ರು ಅಂದ್ರೆ ನನ್ ಪ್ರಕಾರ ನಾವ್ ಎಲ್ರು ನಮ್ ಸರ್ ನೇಮ್ ಇದೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ನಮ್ ಕಲೆಗೆ ಫಸ್ಟ್ ಪ್ರಾಮುಖ್ಯತೆ ಕೊಟ್ರೆ ಅದ್ ಯಾವುದು ಅಲ್ಲಿ ಅಲ್ಲ, ಹಾಗ್ ಮಾಡೋದು ತಪ್ಪಿಲ್ಲ ಅಂತ ನನ್ನ ಭಾವನೆ. ಕರಾವಳಿ ಭಾಗದ ಜನರಿಗೂ ಕಲೆಯಲ್ಲಿ ಇಷ್ಟು ಆಸಕ್ತಿ ಇದೆ, ಅವರು ಕೂಡ ಪ್ರೂವ್ ಮಾಡಬಲ್ಲರು ಅಂತಾನು ತೋರಿಸಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ವಿಮರ್ಶೆ ಮಾಡೋರು ಮಾಡ್ತಾರೆ. ಹೌದು, ಸಾಕಷ್ಟು ಜನ ಸಿನಿಮಾದಲ್ಲಿ ಮಂಗಳೂರ್ ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ. ಇವಾಗ ರಿಷಬ್ ಸರ್ ತಾಯಿ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮಾನ್ಸಿ ಮ್ಯಾಮ್, ಮಾನ್ಸಿ ಸುಧೀರ್ ಅಂತ. ಅದಲ್ದೆ ದೀಪಕ್ ರಾಯ್, ಪುಷ್ಪರಾಜ್ ಬೊಳ್ಳಾರ್, ಪ್ರಕಾಶ್ ತುಂಬಿನಾಡ್, ಸಾಕಷ್ಟು ಜನ ಇದ್ದಾರೆ. ಸೊ ಅಂದ್ರೆ ನಾವ್ ಆ ಭಾಗದ ಸಿನಿಮಾ ಮಾಡ್ಬೇಕಾದ್ರೆ ಆ ಭಾಗದ ಜನರ್ನ ನಾವ್ ಎಕ್ಸಾಕ್ಟ್ ಯೂಸ್ ಅವ್ರನ್ನ, ಯಾಕಂದ್ರೆ ಅವರಿಗೆ ಹೆಚ್ಚಿನದಾಗಿ ಈ ಒಂದು ಅಂದ್ರೆ ಆಚರಣೆಗಳಾಗಿರ್ಬೋದು, ಸಂಪ್ರದಾಯ ಅಂದ್ರೆ ನನಗೆ ಭಾಷೆ ಗೊತ್ತಿಲ್ಲ. ಸೊ ನನಗ್ ಟ್ರೈನಿಂಗ್ ಮಾಡಿದ್ರು, ಹಾಗಂತ ಪ್ರತಿಯೊಬ್ರಿಗೂ ಈ ಸಿನಿಮಾನ ಒಂದ್ ವರ್ಷದಲ್ಲಿ ಸ್ಕ್ರೀನ್ ಆಗಿ ತಂದಿರೋದು. ಸೊ ಪ್ರತಿಯೊಬ್ರಿಗೂ ಈ ತರ ಟ್ರೈನಿಂಗ್ ಮಾಡಕ್ ಸಾಧ್ಯ ಇಲ್ಲ. ಸೊ ಅವ್ರು ಆ ತರ ಕರ್ಕೊಂಡ್ ಬಂದಾಗ ಸಿನಿಮಾ ಪ್ರೊಸೆಸ್ ಈಸಿ ಆಗುತ್ತೆ. ಇವಾಗ ನಾವ್ ನಾರ್ತ್ ಕರ್ನಾಟಕ ಸಿನಿಮಾ ಮಾಡಕ್ ಹೊರಟಾಗ ನಾವ್ ಆ ಕಡೆ ಜನನೇ ಕಾಸ್ಟ್ ಮಾಡಕ್ ನೋಡ್ತೀವಿ, ಯಾಕಂದ್ರೆ ಅಷ್ಟು ಈಸಿ ಆಗುತ್ತೆ. ಹೌದು, ಪ್ರೆಸೆಂಟೇಷನ್ ಈಸಿ ಆಗುತ್ತೆ, ಲ್ಯಾಂಗ್ವೇಜ್. ಹೌದು, ಇವ್ರು ಹೌದು ಅಂದ್ರೆ ಇವಾಗ ನಾರ್ತ್ ಕರ್ನಾಟಕ ಜನ ಅಥವಾ ಬೇರೆ ಎಲ್ಲಿಂದನಾದ್ರೂ ಸಿನಿಮಾ ನೋಡ್ಬೇಕಾದ್ರೆ ಹೌದು ಈ ಸಿನಿಮಾನ ಅದೊಂದ್ ಸೆಟ್ಟಿಂಗ್ ಅಲ್ಲಿ ಹೇಳ್ತಾ ಇದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಅಷ್ಟೇ ಕಾರಣ, ಹೊರತು ಅದ್ ಬಿಟ್ಟು ಬೇರೆ ಅಲ್ಲ. ಅದೇ, ಅದ್ರ ಹೊರತಾಗಿಯೂ ಕೂಡ ನೀವೆಲ್ಲರೂ ಸಿನಿಮಾದ ಪಾರ್ಟ್ ಆಗಿದ್ದೀರಲ್ಲ, ಅದಕ್ಕೂ ಕೂಡ ಖುಷಿ ಆಗುತ್ತೆ. ಆ ಭಾಗದ ಅನೇಕ ಜನ ನಟಿಯರು ಇದ್ರು, ಆಯ್ತಾ, ಅವ್ರನ್ನ ಬಿಟ್ಟು ಸಪ್ತಮಿ ಗೌಡ ಅವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೂ ಒಂದು ಕಾರಣ ಇರುತ್ತೆ, ನಿಮ್ಮಲ್ಲಿರೋ ಟ್ಯಾಲೆಂಟು.